ರಾಜಕೀಯಕ್ಕೆ ಬರೋ ಬಗ್ಗೆ ಕಿಚ್ಚ ಸುದೀಪ್ ಓಪನ್ ಟಾಕ್ ಟಿಕೆಶಿ ರಾಹುಲ್ ಮೋದಿ ಬಗ್ಗೆ ಸುದೀಪ್ ಹೇಳಿದ್ದೇನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ ಪಕ್ಷಕ್ಕೆ ಹೋಗ್ತಾರೆ ಕಿಚ್ಚ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕಿಚ್ಚ ಸುದೀಪ್ ಕರುಣ ಚಕ್ರವರ್ತಿ ಸುದೀಪ್ ರಾಜಕೀಯಕ್ಕೆ ಹೋಗ್ತಾರ ರಾಜಕೀಯಕ್ಕೆ ಬರ್ತಾರ ಯಾವ ಪಾರ್ಟಿ ಸೇರ್ತಾರೆ ಬಿಜೆಪಿ ಹೋಗ್ತಾರಂತೆ ಕಾಂಗ್ರೆಸ್ ಹೋಗ್ತಾರಂತೆ ಜೆ ಡಿ ಎಸ್ಗೆ ಹೋಗ್ತಾರಂತೆ ಹೀಗೆ ಅಂತೆ ಕಂತೆಗಳು ಸಿಕ್ಕಾಪಟ್ಟೆ ಜೋರಾಗಿನೇ ಸೌಂಡ್ ಮಾಡ್ತಾ ಇತ್ತು ಕಳೆದ ಕೆಲವಾರು ದಿನಗಳಿಂದ ಈಗ ಕೊನೆಗೂ ಕಿಚ್ಚ ಸುದೀಪ್ ತಮ್ಮ ರಾಜಕೀಯ ಲೈಫ್ ರಾಜಕೀಯಕ್ಕೆ ಹೋಗ್ಬೇಕಾ ಬೇಡವಾ ರಾಜಕಾರಣಿಗಳ ಜೊತೆ ತಮಗಿರತಕ್ಕಂಥ ಸಂಬಂಧ ಎಲ್ಲವನ್ನು ಕೂಡ ಮಾತನಾಡಿದರೆ ಎಸ್ ಅದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಎಸ್ ವೀಕ್ಷಕರೇ ಕಿಚ್ಚ ಸುದೀಪ್ ಏನು ಡಿ ಕೆ ಶಿವಕುಮಾರನ ಭೇಟಿಯಾಗಿದ್ದಾಗಿರ್ಬೋದು ಅಥವಾ ಸುಧಾಕರ್ ಅವರ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾಗಿರಬಹುದು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಜೊತೆ ತುಂಬ ಆಪ್ತರಾಗಿ ಇದ್ದಂತಾಗಿರ್ಬೋದು ಜೊತೆಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದು ಹೀಗೆ ಎಲ್ಲ ಪಕ್ಷಗಳಲ್ಲೂ ಕೂಡ ತುಂಬ ಆತ್ಮೀಯರನ್ನು ಆಗ್ತಿರ್ತಾರೆ ಕಿಚ್ಚ ಸುದೀಪ್ ಇತ್ತೀಚೆಗೆ ಏನು ಎಲೆಕ್ಷನ್ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಹೀಗಾಗಿ ಈಗ ಯಾರನ್ನ ಭೇಟಿಯಾದರೂ ಕೂಡ ಅದಕ್ಕೆ ಹೊಸ ರೀತಿಯ ಅರ್ಥವನ್ನು ಕಲ್ಪಿಸ್ಲಾಗ್ತದೆ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಭೇಟಿಯಾದ ಬಳಿಕ ಕಿಚ್ಚ ಸುದೀಪ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ತರೋದಕ್ಕೆ ರಾಹುಲ್ ಗಾಂಧಿ ಅವರೇ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ವಿಶೇಷವಾಗಿ ರಮ್ಯಾ ನಟಿ ರಮ್ಯಾ ಅವರಿಂದ ಸುದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಾಜಕಾರಣಕ್ಕೆ ಕರೆತರುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನೋ ಒಂದು ಚರ್ಚೆ ಇತ್ತು ವದಂತಿ ಆಗಿತ್ತು ಸೊ ಹೌದಂತೆ ಸುದೀಪ್ ಅವ್ರು ಬರ್ತಾರಂತೆ ಕಾಂಗ್ರೆಸ್ಗೆ ಹೀಗೆ ಅಂತೆ ಕಂತೆಗಳು ವದಂತಿಗಳು ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು ಈಗ ಫೈನಲ್ ಆಗಿ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗೆಲ್ಲರೂ ಕೂಡ ಆತ್ಮೀಯರೇ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಂದ್ರೆ ಟೈಮ್ ತೊಗೊಬಹುದು ಟೈಮ್ ತಗೊಳ್ದೇ ಇರಬಹುದು ಈಗ ಸಿ ಎಂ ಬಸವರಾಜ್ ಬೊಮ್ಮಾಯವ್ರು ನಾನು ಮಾಮಾ ಅಂತ ಕರಿತೀನಿ ತುಂಬ ಆತ್ಮೀಯರು ಸಿದ್ದರಾಮಯ್ಯವ್ರು ಕೂಡ ಆತ್ಮೀಯರು ಡಿ ಕೆ ಶಿವಕುಮಾರ್ ಆತ್ಮೀಯರು ಕುಮಾರಸ್ವಾಮಿ ಅವರು ಆತ್ಮೀಯರು ಎಲ್ಲ ಪಕ್ಷದಲ್ಲೂ ಕೂಡ ನನಗೆ ಆತ್ಮೀಯರಿದ್ದಾರೆ ರಮ್ಯಾ ಏನು ವರ್ಗ್ನವರಲ್ಲ ನನ್ನ ಬೆಸ್ಟ್ ಫ್ರೆಂಡು ಅವ್ರೇನು ಬೇಕೋ ಯಾವಾಗ ಬೇಕೋ ಫೋನ್ ಮಾಡ್ಬೋದು ಬರಬಹುದು ಮಾತುಕತೆ ಆಗ್ತಾ ಇರುತ್ತೆ ನಮ್ಮ ಜೊತೆ ನಮ್ಮಿಬ್ಬರ ಜೊತೆ ಅದು ರಾಜಕಾರಣ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅದರಲ್ಲಿ ಮುಚ್ಚಿಡುವಂಥದ್ದೇನು ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರಾಜಕಾರಣಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದು ನಿಜ ಅನ್ನೋದನ್ನು ಕೂಡ ಸುದೀಪ್ ಒಪ್ಕೊಂಡಿದ್ದಾರೆ ಆದರೆ ಈ ಪಕ್ಷಗಳ ರಾಜಕಾರಣಕ್ಕಿಂತ ಅದು ಬಿ ಜೆ ಪಿನೋ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷಗಳ ರಾಜಕಾರಣಕ್ಕಿಂತ ಅಭಿಮಾನಿಗಳ ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು ಯಾವ ಪಕ್ಷ ಅಂತ ನೀವು ಚೂಸ್ ಮಾಡ್ಕೊಳ್ತೀರಿ ಅಂದಾಗ ನನಗೆ ರಾಜಕ ರಾಜಕೀಯ ಪಕ್ಷಗಳಿಗಿಂತ ಇನ್ನೊಂದು ಪಕ್ಷ ಇದೆ ಅಭಿಮಾನಿಗಳ ಪಕ್ಷ ಅದು ನನಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅದೇ ನನಗೆ ಇಂಪಾರ್ಟೆಂಟು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ ರಾಜಕಾರಣಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗೂ ಹೇಳಿಲ್ಲ ಅಥವಾ ಬರ್ತೀನಿ ಅಂತಂತ ಹೇಳಿಲ್ಲ ಅಂದರೆ ಈ ಕ್ಷಣಕ್ಕೆ ಸ್ವಲ್ಪ ಫುಲ್ ಸ್ಟಾಪನ್ನು ಇಟ್ಟಂತೆ ಕಾಣಿಸ್ತಾ ಇದೆ ಯಾವುದು ಬೆಸ್ಟ್ ಆಪ್ಷನ್ನು ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ರಾಜಕಾರಣಕ್ಕೆ ಬರೋದೇ ಆದರೆ ನಿಮಗೆ ಗೊತ್ತಿಲ್ಲದಿರ ಬರೋಕ್ಕಂತೂ ಸಾಧ್ಯನೇ ಇಲ್ಲ ಮಾಧ್ಯಮಗಳಿಗೆ ಗೊತ್ತಾಗಲೇಬೇಕು ಜೊತೆಗೆ ಅಭಿಮಾನಿಗಳು ನನ್ನ ಮೇಲೆ ಕೆಲವೊಂದಿಷ್ಟು ಜನ ಭರವಸೆ ನಂಬಿಕೆಯನ್ನು ಇಟ್ಟಿದ್ದಾರೆ ಸೊ ನಾನು ಮಾಡಬಲ್ಲೆ ನಾನು ರಾಜಕಾರಣಕ್ಕೆ ಬಂದರೆ ಏನೋ ಮಾಡಬಲ್ಲೆ ಅಂತ ತುಂಬ ಜನ ನಂಬಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ನನ್ನ ಆಹ್ವಾನ ಮಾಡಿರೋದು ನಿಜ ಹಾಗಂದ್ಬಿಟ್ಟು ನಾನು ರಾಜಕಾರಣಕ್ಕೆ ಹೋಗಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇನಿಲ್ಲ ಈಗಾಗಲೇ ಇದ್ದೀನಿ ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ತುಂಬ ನನಗೆ ಗೊತ್ತಿರತಕ್ಕಂಥ ಆಪ್ತರು ಎಲ್ಲ ಪಕ್ಷದಲ್ಲೂ ಕೂಡ ಇದ್ದಾರೆ ಅವರ ಸಹಾಯದಿಂದ ಮತ್ತಷ್ಟು ಕೆಲಸವನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಡೌಟೇನಿಲ್ಲ ನೋಡೋಣ ಇನ್ನು ಸ್ವಲ್ಪ ದಿನ ಹೋಗಲಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇತ್ತೀಚಿಗಷ್ಟೇ ನರೇಂದ್ರ ಮೋದಿ ಅವರು ಕನ್ನಡ ಸಿನಿಮಾ ತಾರೆಯರು ಜೊತೆಗೆ ಕನ್ನಡ ಕ್ರಿಕೆಟ್ ಸೆಲೆಬ್ರಿಟಿಗಳು ಕನ್ನಡದ ಒಂದು ರೀತಿ ಸೆಲೆಬ್ರಿಟಿಗಳನ್ನು ಕರೆದು ಮಾತನಾಡಿಸಿದ್ರು ಔತಣ ಕೂಟದಲ್ಲಿ ರಾಜಭವನದಲ್ಲಿ ಎಲ್ಲರೂ ಆಗಿದ್ರು ಆ ಒಂದು ಕೂಟಕ್ಕೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಆಹ್ವಾನವಿತ್ತು ಆದರೆ ಕೆಲವೊಂದಿಷ್ಟು ಅನಾರೋಗ್ಯದ ವಿಚಾರವಾಗಿ ಹೋಗೋಕೆ ಆಗಲಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕಿಚ್ಚ ಸುದೀಪ್ ಕೂಡ ಕೊಟ್ಟರು ಯಾಕೆ ಸರ್ ಅವರು ನಿಮ್ಗೆ ಕರೆದಿಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಇಲ್ಲೇ ಇಲ್ಲ ಕರೆದಿದ್ದರು ಕೆಲವೊಂದಿಷ್ಟು ವೈಯಕ್ತಿಕ ಅನಾರೋಗ್ಯದ ಕಾರಣ ಇನ್ನು ಜ್ವರ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇತ್ತು ಪ್ರಧಾನಿ ಅಂದ ತಕ್ಷಣ ಸಿಕ್ಕಾಪಟ್ಟೆ ಪ್ರೋಟೋಕಾಲ್ ಇರುತ್ತೆ ಹೀಗಾಗಿ ನಾನೇ ಅದಕ್ಕೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಬೇಸರ ಇದೆ ಸಂಬಂಧಪಟ್ಟವರಿಗೆ ನಾನು ತಿಳಿಸಿದ್ದೀನಿ ಯಾಕೆ ಬರೋಕ್ಕಾಗಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಒಟ್ನಲ್ಲಿ ರಾಜಕೀಯ ಆಸೆಯನ್ನು ಬಹಿರಂಗ ಮಾಡಿದ್ದಾರೆ ಅದು ಎಲ್ಲರ ಜೊತೆ ಕೂಡ ಆತ್ಮೀಯವಾಗಿದ್ದಾರೆ ಹೇಗೆ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರೋದಾದರೆ ಹೇಗೆ ಬರಬೇಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ರಾಜಕೀಯ ಪಕ್ಷಗಳಿಗಿಂತ ಅಭಿಮಾನಿಗಳ ಪಕ್ಷವೇ ದೊಡ್ಡದು ಅನ್ನೋ ಒಂದು ಮಾತನ್ನು ಹೇಳಿ ನಯವಾಗಿ ಸದ್ಯಕ್ಕೆ ರಾಜಕೀಯ ಎಂಟ್ರಿ ಬಗ್ಗೆ ಪುಲ್ ಸ್ಟಾಪ್ ಇಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಆಗಬಹುದೇನೋ ರಾಜಕಾರಣಕ್ಕೆ ಸದ್ಯಕ್ಕೆ ಸ್ಟಾಪ್ ಇಟ್ಟಂತೆ ಕಾಣಿಸ್ತಾ ಇದೆ ತಮ್ಮ ಆಪ್ತರು ಪಕ್ಷಾತೀತವಾಗಿ ಕೆಲವರು ವಿಚಾರವಾಗಿ ಪ್ರಚಾರವನ್ನು ಮಾಡ್ತಾರೆ ರಾಜೀಗೌಡರು ಬಿ ಜೆ ಪಿಯ ಸುರಪುರದ ಎಮ್ ಎಲ್ ಎ ತುಂಬ ಆಪ್ತರು ಅವರನ್ನು ಯಾವುದೇ ಪಾರ್ಟಿಯಲ್ಲಿದ್ದರೂ ಎಲ್ಲೇ ಇದ್ದರೂ ಅವರು ಪರವಾಗಿ ಪ್ರಚಾರ ಮಾಡ್ತಾರೆ ಹೀಗೆ ಪಕ್ಷಾತೀತವಾಗಿ ತಮ್ಮ ಆಪ್ತರನ್ನು ರಾಜಕಾರಣದಲ್ಲಿ ಬೆಳೆಸಬೇಕು ಅವ್ರ ಜೊತೆ ಜೊತೆಯಾಗಿ ನಿಲ್ಲಬೇಕು ಅನ್ನೋದು ಸುದೀಪ್ ಅವರ ಆಸೆ ಅವ್ರು ರಾಜಕಾರಣಕ್ಕೆ ಬರ್ತಾರ ನೋಡ ನಿಮ್ಮ ಪ್ರಕಾರ ನೀವು ಸುದೀಪ್ ಅಭಿಮಾನಿ ಆಗಿದ್ರು ಆಗದೆ ಇದ್ರೂ ಕೂಡ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಬರಬೇಕಾ ಬಂದ್ರೆ ಯಾವ ಪಕ್ಷದಿಂದ ಅವರು ರಾಜಕಾರಣವನ್ನು ಮಾಡಬೇಕು ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ